ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನನ್ನ ಜನ್ಮದಿನ. ನನಗೆ ಜನ್ಮ ಕೊಟ್ಟವ್ರನ್ನ ದಿವಸ ನೆನೆಸ್ಕೊಳ್ತೀನಿ. ಯಾಕೆಂದರೆ ಅವರ ಋಣನ ನಾವು ಯಾವತ್ತೂ ತೀರಿಸ್ಲಿಕ್ಕಾಗೋದಿಲ್ಲ. ನಾನು ಹಿಂದೆ ಇದ್ದಂಥ ಎಪಿಸೋಡಲ್ಲಿ ನಮ್ಮ ತಂದೆ ಅವರು ಬಿಟ್ಟೋದಂಥ ಆಸ್ತಿ ಅಂದರೆ ಒಂದು ಟ್ರಂಕು, ಮತ್ತು ನಮ್ಮ ಅಜ್ಜಿಯವರು ಉಪಯೋಗಿಸ್ತಾ ಇದ್ದಂಥ ಒಂದು ಕುಟಾಣಿ, ಇದ್ರ ಬಗ್ಗೆ ಎಲ್ಲ ತೋರಿಸಿದ್ದೆ. ಆ ಟ್ರಂಕಲ್ಲಿ ಇದ್ದಂಥದ್ದು ಹಲವಾರು ನಾಟಕ ಪುಸ್ತಕಗಳು, ಕತೆ ಪುಸ್ತಕಗಳು, ಇವೆಲ್ಲವೂ ನಾನು ನಿಮಗೆ ತೋರಿಸಿದ್ದೆ. ನಮ್ಮ ತಂದೆಯವ್ರಿಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಅವ್ರಿಗೆ ಬೆಳಗಿಂದ ಸಂಜೆವರೆಗೂ ಒಂದು 100-150 ವಿಳ್ಯದೆಲೆ ಹಾಕುವಂಥ ಅಭ್ಯಾಸ ಇತ್ತು. ಆ ವಿಳ್ಯದೆಲೆ ಜೊತೆಗೆ ಒಂದಷ್ಟು ಟೊಬ್ಯಾಕೋ ಚೀವಿಂಗ್ ಅವ್ರಿಗೆ ಪ್ರಾಕ್ಟೀಸ್ ಇತ್ತು. ಸೊ ಹೀಗಾಗಿ ಅವರು ಉಪಯೋಗಿಸ್ತಾ ಇದ್ದಂಥ ಇನ್ನೂ ಒಂದು ವಸ್ತು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದು ಏನಂದರೆ, ಇದು ಎಲೆಡಿಕೆ ಡಬ್ಬ. ಈ ಎಲೆಡಿಕೆ ಡಬ್ಬದಲ್ಲಿ ಸುಮಾರು ಕಾನಿಗಳಿದ್ದಾವೆ. ಇದು ಏನಂದರೆ, ಒಂದರಲ್ಲಿ ಅಡಿಕೆ, ಹೊಗೆ ಸೊಪ್ಪು, ಜಾಯಪತ್ರೆ, ಲವಂಗ, ಮತ್ತು ಏಲಕ್ಕಿ, ಇದೆಲ್ಲರ ಮಧ್ಯದಲ್ಲಿ ಇಲ್ಲಿ ಒಳಗಡೆ ವಿಳ್ಯದೆಲೆಗಳನ್ನ ಇಟ್ಕೊಳ್ಳೋರು. ಇದು ಅವ್ರದ ದಿನನಿತ್ಯದ ಪ್ರಾಕ್ಟೀಸು. ಏನಪ್ಪ ಇವನು ಬರೀ ಹಳೆ ಡಬ್ಬ ಪುಸ್ತಕಗಳು, ಬರೀ ಇದ್ರ ಬಗ್ಗೆನೇ ಹೇಳ್ತಾನಲ್ಲ, ಅಷ್ಟು ದೊಡ್ಡ ಹೆಸರಾಂತ ಕಲಾವಿದರು ಇವ್ರಿಗೇನು ಆಸ್ತಿನೇ ಮಾಡಿಲ್ವಾ ಅಥವಾ ಹಣನೇ ಉಳಿಸ್ಲಿಲ್ವಾ ಅನ್ನೋ ಒಂದು ಕುತೂಹಲ ಹಲವಾರು ಜನಕ್ಕೆ ಇದೆ. ಇದು ನಾನು ಅದ್ರ ಬಗ್ಗೆನೇ ಇವತ್ತು ಮಾತಾಡ್ತಾ ಇದ್ದೆ. ಏನಪ್ಪ ಅಂದರೆ, ನಮ್ಮ ತಂದೆಯವ್ರಿಗೆ ಒಂದು ಅದು ಬ್ಯಾಡ್ ಪ್ರಾಕ್ಟೀಸ್ ಅನ್ನಬೇಕು ಅಥವಾ ಅದು ಗುಡ್ ಪ್ರಾಕ್ಟೀಸ್ ಅನ್ನಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಜ್ಯೋತಿಷ್ಯನ ತುಂಬ ನಂಬೋರವರು. ಆ ಜ್ಯೋತಿಷ್ಯ ಎಷ್ಟು ಮಟ್ಟಕ್ಕೆ ನಂಬೋರು ಅಂದರೆ, ಎಷ್ಟೋ ಸರ್ತಿ ಅವರು ಹಾಕಿದ್ದ ಗೆರೆ ದಾಟ್ತಾ ಇರಲಿಲ್ಲ. ಅವರಲ್ಲಿ ಒಬ್ಬರು ತುಂಬ ಆತ್ಮೀಯರಿದ್ದರು. ಅವರು ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದರು. ಆ ಜ್ಯೋತಿಷ್ಕರು ಇವರಿಗೆ ತುಂಬ ಆತ್ಮೀಯರು. ಒಂದು ಕಾಕತಾಳೀಯ ಏನಂದರೆ, ಆತನೂ ಮತ್ತು ನಮ್ಮ ತಂದೆಯವರು ಇಬ್ಬರು ಒಂದೇ ದಿವಸ ಕಾಲವಾದರೂ, ಅದು ಸಂಜೆ ಹೊತ್ತಿಗೆನೆ. ಅದು ಎಷ್ಟು ಮಟ್ಟಿಗೆ ಅವರು ನಂಬುತ್ತಾ ಇದ್ರು ಅಂದರೆ, ಅವರು ಒಂದು ಮಾತು ಹೇಳೋರು, ಮುಸ್ರಿಗಳೇ ನಿಮಗೆ ಮನೆ ಕಟ್ಟೋ ಯೋಗ ಇಲ್ಲ, ನೀವು ಕಟ್ಟಿರೋ ಮನೆಯೇ ತಗೋಬೇಕು, ಸೈಟ್ ಗೀಟ್ ಪರ್ಚೇಸ್ ಮಾಡಬೇಡಿ ಅಂತ ಅವರು ತಲೆಗೆ ತುಂಬ ಫುಲ್ಫಿಲ್ ಮಾಡಿಬಿಟ್ಟಿದ್ರು. ಏನಾರು ನಮ್ಮ ತಾಯಿಯವರು ಅಲ್ಲ ರೀ, ಅಲ್ಲೊಂದು ಸೈಟ್ ಬಂದಿದೆ, ಸೈಟ್ನ ತಗೋಣ, ಮುಂದಕ್ಕೆ ಮನೆ ಕಟ್ಟೋದು ನೋಡೋಣ, ಏ ಅದೆಲ್ಲ ಆಗೋದಿಲ್ಲ. ಅವ್ರು ಹೇಳಿಬಿಟ್ಟಿದ್ದಾರೆ ಜ್ಯೋತಿಷ್ಕರು, ನನಗೆ ಮನೆ ಕಟ್ಟೋ ಯೋಗ ಇಲ್ವಂತೆ, ನಾನೇನಿದ್ರು ಕಟ್ಟಿರೋ ಮನೆಯೇ ತಗೋಬೇಕಂತೆ. ಇದನ್ನು ತುಂಬ ಫಾಲೋಅಪ್ ಮಾಡ್ತಾಯಿದ್ರು. ಹೀಗಾಗಿ ಸರಿ ಸುಮಾರು ಒಂದು 79-80 1979-80 ಹೊತ್ತಿಗೆ ನಮ್ಮ ತಂದೆಯವರು ಒಂದು ಮನೆ ತಗೋಬೇಕು ಅಂತ ಹೇಳಿ ಆ ಜ್ಯೋತಿಷ್ಕರ ಮಾತನ್ನ ನಂಬಿ ಒಂದು ತೀರ್ಮಾನ ಮಾಡ್ಕೊಂಡ್ರು, ಮಾಡ್ಬೋಣ, ಒಂದು ಸ್ವಂತ ಮನೆ ಮಾಡೋಣ. ಸೊ ಸ್ವಂತ ಮನೆ ಮಾಡಬೇಕು ಅಂದಾಗ ಹಂಟಿಂಗ್ ಸ್ಟಾರ್ಟ್ ಆಯಿತು. ನಾನು ಅವಾಗ ಸಣ್ಣ ಹುಡುಗನೇ, ತುಂಬ ಏನು ನಾನು ಪ್ರೌಡ್ ಮಾಡೋಕ್ಕೆ ಬಂದಿರಲಿಲ್ಲ, ಸಣ್ಣ ಹುಡುಗನೇ. ಸೊ ಮನೆ ಹಂಟಿಂಗ್ ಸ್ಟಾರ್ಟ್ ಆದಾಗ 16 ಮೀಡಿಯೇಟರ್ಸ್ಗೆ ಹೇಳಿದ್ರು. ಅದರಲ್ಲಿ ಏನಾಗಿತ್ತು ಅಂದರೆ, ಒಂದು ಗುಬ್ಬಿ ವೀರಣ್ಣ ಅವರ ಸಂಬಂಧಿಕರ ಒಂದು ಮನೆ. ಅದು ಏನಪ್ಪ ಅಂದರೆ, ಆ ನವರಂಗ ಚಿತ್ರಮಂದಿರದ ಹಿಂದ್ಗಡೆ ಇತ್ತು ಅದು. ಆಲ್ಮೋಸ್ಟ್ ಒಂದು 30-50 ಅಥವಾ 30-40 ಇದ್ದಂಥ ಸೈಜು. ಸೊ ಆ ಮನೆ ಫಸ್ಟ್ ಪ್ರಥಮ ನೋಡೋಕ್ಕೆ ಹೋಗಿದ್ದಿದ್ದು ನಮ್ಮ ತಂದೆಯವರು, ನಮ್ಮ ಅಣ್ಣ ಗುರುದತ್ ಮುಸ್ರಿ ಅವರು, ಮತ್ತು ನಮ್ಮ ತಾಯಿ, ಎಲ್ಲವೂ ಹೋದ್ವಿ. ಇವ್ರು ಅವಾಗ ನಾನು ಮೋಸ್ಟ್ಲಿ ಸ್ಕೂಲ್ಗೆ ಹೋಗಿದ್ನೋ ಏನೋ ಗೊತ್ತಿಲ್ಲ, ನನ್ನ ಕರ್ಕೊಂಡು ಹೋಗಿರಲಿಲ್ಲ ಆ ಮನೆ ನೋಡಲಿಕ್ಕೆ. ಇವರೆಲ್ಲ ಹೋಗಿ ಬಂದರು, ನಾನು ಸಂಜೆ ಮೀಟ್ ಮಾಡಿದಾಗ ಕೇಳಿದೆ, ಮನೆ ನೋಡ್ಕೊಂಬಂದ್ರಲ್ಲ ಹೇಗಿತ್ತು ಏನು ಎತ್ತ ಅಂತ. ನಮ್ಮ ಅಣ್ಣನಿಗೆ ಒಂದು ಇದಿತ್ತು, ಏನಂದರೆ ಆತನಿಗೆ ನಾವು ಮನೆ ತಗೊಳ್ತೀವಿ ಸ್ವಲ್ಪ ಫಾಶ್ ಇರೋ ಮನೆ ತಗೋಬೇಕು, ಹಳೆಯ ಮನೆಗಳು ಬೇಡ ನನಗೆ, ನಾವು ಹೋಗೋದು ಹೋಗ್ತೀವಿ, ಎಲ್ಲವೂ ಅಚ್ಚುಕಟ್ಟಾಗಿರ್ತಕ್ಕಂಥ ಫಾಶ್ ಮನೆಯೇ ನೋಡಬೇಕು ಅಂಥೇಳಿ ಆ ಮನೇನ ರಿಜೆಕ್ಟ್ ಮಾಡಿದ್ರು. ಇದಾದ ಮೇಲೆ ಏನಾಯಿತು, ಒಂದು ಇವತ್ತು ವೀರೇಶ ಥಿಯೇಟ್ರ್ ಹಿಂದ್ಗಡೆ ಆಜುಬಾಜುನಲ್ಲಿ ದಾಸೇಗೌಡರು ಅಂತ ಹೇಳಿ ಆ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಎಲ್ಲೋ ಕೆಲಸ ಮಾಡ್ತಾಯಿದ್ರಂತೆ. ಸೊ ಅವ್ರ ಮನೆ ನಮ್ಮ ಅಣ್ಣನೂ ಹೋಗಿ ನೋಡ್ಕೊಂಬಂದ, ನಮ್ಮ ತಾಯಿ ಹೋಗಿ ನೋಡ್ಕೊಂಡು ಬಂದರು, ಎಲ್ಲರಿಗೂ ಇಷ್ಟ ಆಯಿತು. ಸೊ ಅದು ಒಂದು ಮೀಡಿಯೇಟ್ರ್ಗಳು ಒಂದು ರೇಟ್ ಹೇಳಿದರು, ಅದು ಆಲ್ಮೋಸ್ಟ್ 60-40 ಮನೆ.
ಇದು ಅರ್ಲಿ ಏಯ್ಟೀಸ್ ವಿಚಾರ ನಾನು ನಿಮ್ಗೆ ಹೇಳ್ತಾ ಇರೋದು. ಅದು ಅವತ್ತಿನ ದಿವಸದ ಮನೆ ರೇಟ್ ಬಂದು ಮೀಡಿಯೇಟರ್ ಹೇಳಿದ್ದು 230,000. ನಮ್ಮ ತಂದೆಯವರು ಹೋಗಿ ಮಾತುಕತೆಗೆ ಅಂತ ಕೂತಾಗ ಏನಾಯಿತು, ಅದು 300,000 ಹೋಯ್ತು. ಯಾಕೆಂದರೆ ಚಿತ್ರರಂಗದ ಕಲಾವಿದರು ಸಿನಿಮಾ ಕಲಾವಿದರು ಬೇಕಾದಷ್ಟು ಹಣ ಇರುತ್ತೆ ಅಂತ ಹೇಳಿ ಆ ಕಾಲದಲ್ಲಿ 70,000 ಏಕದಮ್ ರೈಸ್ ಆಯಿತು. ನಮ್ಮ ತಂದೆ ಒಂಚೂರು ಶಾಕ್ ಆದರು, ಅರೆರೆರೆ ಇದೇನಿದು, ಮೀಡಿಯೇಟರ್ ನೋಡಿದ್ರೆ 230,000 ಈ ಮನೆ ಅಂತ ಹೇಳಿದ್ರು, ನಾನು ಬರ್ತಿದ್ದಾಗೆ 300,000 ಆಯ್ತಲ್ಲ ಅಂತ ಹೇಳಿ. ಬಟ್ ಆ ಮನೆ ಅವತ್ತಿನ ಕಾಲಕ್ಕೆ ತುಂಬ ಅಚ್ಚುಕಟ್ಟಾಗಿ ಕಟ್ಟಿದ್ರು, ಅವರು ಮನೆ ಬೇಡ ಅಂತ ಡಿಸೈಡ್ ಆಯಿತು. ಆಮೇಲೆ ವಿಜಯನಗರದಲ್ಲಿರ್ತಕ್ಕಂಥ ಆರ್ ಪಿ ಸಿ ಲೇಔಟ್, ಆರ್ ಪಿ ಸಿ ಲೇಔಟಲ್ಲಿ ಒಂದು ಮನೆ ನೋಡಿ 250,000 ತೀರ್ಮಾನ ಆಗಿ ವಿಜಯನಗರದ ಮೇನ್ ರೋಡು ಇದೆಯಲ್ಲ, ಅದೇ ಆರ್ ಪಿ ಸಿ ಲೇಔಟ್ ಅಂತ ಏನೋ ಕರೀತಾರಲ್ಲ ಆ ಕಡೆಗೆ, ಅಲ್ಲಿ ತೀರ್ಮಾನ ಆಗಿ ನಮ್ಮ ತಂದೆಯವರು ಇದು ಬೇಡವೇ ಬೇಡ, ಈ ಸಣ್ಣ ಸಣ್ಣ ಅಡ್ವಾನ್ಸ್ಗಳು ಕೊಡೋದು, ಒಂದು ಕೆಲಸ ಮಾಡೋಣ, 250,000 ಮನೆಗೆ 150,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಆ ಕಾಲದಲ್ಲಿ 250,000 150,000 ರೂಪಾಯಿ ಅಡ್ವಾನ್ಸ್ ಅಮೌಂಟ್ ಕೊಟ್ಟು, ಸಾಮಾನ್ಯವಾಗಿ ರಿಜಿಸ್ಟ್ರೇಷನ್ ಟೈಮ್ಗೆ 2 ತಿಂಗಳು 3 ತಿಂಗಳು ಅಥವಾ 1 ತಿಂಗಳು ಏನೋ ಒಂದಷ್ಟು ಟೈಮ್ಗಳು ತಗೊಳ್ಳೋದು ವಾಡಿಕೆ, ಅದು ಇವತ್ತಿಗೂ ನಡೀತಾ ಇದೆ, ಅದು ಹೇಳಕ್ಕೆ ಬರೋದಿಲ್ಲ. ಸೊ ಅವತ್ತಿನ ಕಾಲದಲ್ಲಿ ಆ ಮನೆಗೆ 150,000 ಅಡ್ವಾನ್ಸ್ ಕೊಟ್ಟಮೇಲೆ ಆ ಓನರ್ ತುಂಬ ಸಂತೋಷಪಟ್ಟು, ಒಂದು ಕೆಲಸ ಮಾಡಿ ಮುಸುರಿಗಳೇ, ನಿಮಗೆ ಮನೆ ಬೀಗಾನೇ ಕೊಟ್ಬಿಡ್ತೀನಿ, ಎನಿಹಾವ್ 2 ತಿಂಗಳೊಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಳ್ತಿರಲ್ಲ, ನಿಮ್ಮದೊಂದು ಡೇಟ್ ಗೇಟ್ ನೋಡ್ಕೊಂಡು ನೀವು ಬೇಕಾದ್ರೆ ಗ್ರೂಪ್ ರಷ್ಯ ಮಾಡ್ಕೊಂಡು ಮನೆಯೊಳಗೆ ಸೆಟ್ಲ್ ಆಗಿಬಿಡಿ, ಆರಾಮಾಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ. ನಮ್ಮ ಅಪ್ಪನಿಗೆ ಭಾಳ ಸಂತೋಷ ಆಯಿತು, ಅರೆ ಏನು ನನಗೆ ಬೀಗನೇ ಕೊಡ್ತಾ ಇದ್ದಾರಲ್ಲ, ಪರವಾಗಿಲ್ಲ ಮನೆಯೆಲ್ಲ ಬಿಟ್ಕೊಟ್ರು ಅಂತ ಹೇಳಿಬಿಟ್ಟು, ಇದೇ ಅವ್ರ ಸ್ನೇಹಿತರ ಹತ್ರ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ, ಗೃಹ ಪ್ರವೇಶ ಮಾಡ್ಬೋಣ ಅಂತ ಎಲ್ಲ ತೀರ್ಮಾನ ಮಾಡಿ ಒಂದು ಮುಹೂರ್ತನ ಇಡಿಸ್ಕೊಂಡು, ನಮ್ಮ ತಂದೆಯವರು ಏನಂದರೆ ಅದ್ದೂರಿಯಾಗಿ ಅದನ್ನೇನು ಒಂದು ಗೃಹ ಪ್ರವೇಶದ ಆಚರಣೆ ಮಾಡೋಕ್ಕೆ ಹೋಗಲಿಲ್ಲ. ಕಾರಣ ಏನಂದರೆ ಕಟ್ಟಿರೋ ಮನೇನ ತಗೊಂಡು ತಾನೆ ನಾನೇನು ಅದನ್ನು ನಾನು ಕಟ್ಟಿಸಿದ್ದ ಮನೆ ಅಲ್ವಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಅವರ ಅಣ್ಣ ತಮ್ಮದಿರ ಫ್ಯಾಮ್ಲಿನ ಎಲ್ಲರನ್ನು ಕರೆದು, ಮತ್ತು ನಮ್ಮ ಕೆಲವರು ಸಣ್ಣ ನಾವು ಹುಡುಗರಿದ್ದ ನಮ್ಮದು ಒಂದಷ್ಟು ಜನ ಸ್ನೇಹಿತರು ಒಂದು ಸಣ್ಣ ಗೃಹ ಪ್ರವೇಶವನ್ನು ಮಾಡಿ ಆವತ್ತಿನ ದಿವಸ ಮನೆಯಲ್ಲಿ ಒಂದು ರಾತ್ರಿನೂ ನಾವು ತಂಗಿ ಎಲ್ಲ ಬಂದ್ವಿ. ಅದಾಗ ಒಂದು 15 ದಿವಸಕ್ಕೆ ಆ ಮನೆ ಓನರ್ ಬಂದರು, ಸ್ವಾಮಿಗಳೇ ನೀವು ಕೊಟ್ಟಂಥ ಹಣ ವಾಪಸ್ ತಗೊಳ್ಳಿ, ನನ್ನ ಮಕ್ಕಳು ಒಪ್ತಾ ಇಲ್ಲ ಇದನ್ನು ಮನೆ ಮಾರೋದಕ್ಕೆ. ಏನು ಹೇಳಿ, ನನ್ನ ಮಕ್ಕಳು ಒಪ್ತಾ ಇಲ್ಲ ಮನೆ ಮಾರೋದಕ್ಕೆ, ನೀವು ಕೊಟ್ಟಂಥ ಹಣ ವಾಪಸ್ ತಗೊಳ್ಳಿ, ನಮ್ಮದೇನಿದೆ ಡಾಕ್ಯುಮೆಂಟ್ಸು ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂಥೇಳಿ ಅವರು ಬಂದರು. ಸೊ ನಮ್ಮಪ್ಪ ಒಂದು ಸ್ವಲ್ಪ ವಿಚಲಿತರಾದರು, ಏನು ಮಾಡೋಕ್ಕಾಗಲ್ಲ, ಏನೋ ಅಟ್ಲೀಸ್ಟ್ ದುಡ್ಡು ವಾಪಸ್ ಕೊಡ್ತಿದ್ದಾರಲ್ಲ ಅಂತ ಹೇಳಿ ದುಡ್ಡನ್ನು ವಾಪಸ್ ತೊಗೊಂಡು ಅವರು ಪೇಪರ್ನ ಕ್ಯಾನ್ಸಲ್ ಮಾಡಿಕೊಂಡ್ರು. ಹೀಗೆ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಒಂದು ಮನೆ, ಒಬ್ಬರು ಅಡ್ವೊಕೇಟ್ ಮನೆ, 230,000, ಅಲ್ಲಿ ಡೈಮೆನ್ಷನ್ ಎಲ್ಲ ಇರೋದು 60-40 ಡೈಮೆನ್ಷನಲ್ಲಿ, ಆ ಕಾರ್ಡ್ ರೋಡು ಮೇನ್ ರೋಡ್ನಲ್ಲಿ ಇರೋದಿಲ್ಲ. ಅಲ್ಲಿಗೂ 230,000 ಮನೆ ಮಾತಾಡಿ ಅಲ್ಲಿಗೊಂದು 50,000 ಅಡ್ವಾನ್ಸ್ ಕೊಟ್ಟು, ಅವರು ಇದೇ ಥರ ಒಂದು 2-3 ತಿಂಗಳು ಅವ್ರ ದುಡ್ಡುಗಳನ್ನ ಯೂಸ್ ಮಾಡಿಕೊಂಡು ವಾಪಸ್ ತಂದು ಕೊಟ್ಟಿದ್ದು ಆಗಿತ್ತು. ಅದಾದಮೇಲೆ ಇದೇ ರೀತಿ ಪಾಪ ನಮಗೆ ತೋರಿಸಿದಂಥ ಮೀಡಿಯೇಟ್ರಿಗೆ ನಮ್ಮಪ್ಪ ಸುಮ್ಮನಿಲ್ಲಾರ್ದ ಲೀಲಾವತಿಯವ್ರಿಗೂ ಪರಿಚಯ ಮಾಡಿಸ್ಕೊಟ್ಟಿದ್ರು. ಆ ಲೀಲಾವತಿಯವ್ರಿಗೂ ಯಾವುದೋ ವಿಜಯನಗರದಲ್ಲಿ 230,000-240,000 ಒಂದು ಮನೆ ಆಗಿದ್ದು, ಅವ್ರ ಪಾಪ 100,000 ಅಡ್ವಾನ್ಸ್ ಕೊಟ್ಟಿದ್ರೆ ಆ ಮಕ್ಕಳೆಲ್ಲ ಬಂದು ನಮ್ಮಪ್ಪನಿಗೆ ಹುಚ್ಚಿಡ್ದಿದೆ ನಾವು ಮನೆ ಮಾರೋದಿಲ್ಲ ಅಂತ ಹೇಳಿಬಿಟ್ಟು 100,000 ಕೊಡದೆ ಅದು ಕೇಸ್ ಗೀಸಲ್ಲಿ ಆಗಿ ಅದು ಆಮೇಲೆ ಕೇಸ್ ಯಾವ ಮಟ್ಟಕ್ಕೆ ಎಲ್ಲಿಗೆ ಹೋಯಿತು, ಅವ್ರಿಗೆ ದುಡ್ಡು ಪಾಪ ವಾಪಸ್ ಬಂತೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಜ್ಯೋತಿಷ್ಯ ಅನ್ನೋದಿದೆಯಲ್ಲ, ಒಂದು ಸ್ವಲ್ಪ ಅಂದರೆ ನೀವು ಮಾಡ್ತಕ್ಕಂಥ ಮದುವೆ ಮುಂಜಿ ಮುಹೂರ್ತಕ್ಕೆ ಅಷ್ಟೇ ಸೀಮಿತವಾಗಿರ್ಬೇಕೆ ವಿನಃ ಹೆಜ್ಜೆ ಹೆಜ್ಜೆಗೂ ನಾನು ಜ್ಯೋತಿಷ್ಯನೇ ನಂಬಿ ನಾನು ಹೆಜ್ಜೆ ಇಡ್ತೀನಿ ಅನ್ನೋದು ಭಾಳ ತಪ್ಪು ಅನ್ನೋದು ನಮ್ಮ ತಂದೆಯವರು ಮಾಡಿದಂಥ ತಪ್ಪನ್ನು ನಾನು ಇವತ್ತಿನ ದಿವಸ ಈ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಾದ ಮೇಲೆ ಏನಾಯಿತು, ನಮ್ಮ ತಂದೆಯವರು 1985 ಮಾರ್ಚ್ 16 ಕಾಲವಾದರು. ಅವತ್ತಿನ ದಿವಸ ನನಗೆ ಮನೆಯಲ್ಲಿ ಅಷ್ಟು ಕ್ಯಾಶ್ ಇರಲಿಲ್ಲ ನಮ್ಮ ಮನೆಯಲ್ಲಿ, ಯಾಕೆಂದರೆ ಇದಕ್ಕೆ ಮುಂಚೆ ಇದ್ದಂಥ ಕ್ಯಾಶ್ಗಳನ್ನೆಲ್ಲ ನಾವು ಆಲ್ಮೋಸ್ಟ್ ಅವರ ಒಂದು ಹೆಲ್ತ್ ಇದಕ್ಕೇ ಯೂಸ್ ಮಾಡ್ಕೊಂಡಿದ್ವಿ. ಬ್ಯಾಂಕಲ್ಲಿ ಸರಿ ಸುಮಾರು 90-100,000 ರೂಪಾಯಿವರೆಗೂ ಕ್ಯಾಶ್ ಇತ್ತು ಅವತ್ತಿನ ದಿವಸ.
ಸೊ ಅದನ್ನು ತೆಗಿಲಿಕ್ಕೂ ಆಗಲಿಲ್ಲ. ಅವರು ಹೋದ್ಮೇಲೆ ಒಂದಷ್ಟು ಓಕೆ ಶಂಕರ್, ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೆ, ಶಂಕರ್ ನಾಗ್ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು, ಮತ್ತು ಮನೆಯಲ್ಲಿ ಇನ್ನೊಂದಷ್ಟು ದುಡ್ಡಿತ್ತು, ಎಲ್ಲವೂ ಆಗಿತ್ತು. ಅದಾದ ಮೇಲೆ ಏನಾಗಿದೆ ಅಂದರೆ, ನಾವು ಎಲ್ಲ ಲೆಕ್ಕ ಹಾಕ್ಕೊಂಡ್ವಿ, ನಮ್ಮ ತಂದೆಯವರಿಗೆ ಯಾವಾಗ ಮನೆ ತಗೊಳ್ಳ ಯೋಗ ಬಂದಿರಲಿಲ್ವಲ್ಲ, ಆಗ ನಮ್ಮ ತಾಯಿಯವರು ಒಂದು ಬುದ್ಧಿವಂತಿಕೆ ಏನು ಮಾಡಿದರು ಅಂದರೆ, ಸುಮಾರು ನನಗೆ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಒಂದು 5 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಿನಷ್ಟು ಒಡವೆಗಳನ್ನ ಮಾಡಿಸಿಟ್ಕೊಂಡಿದ್ರು. ಯಾಕೆಂದರೆ ಇವರು ತಂದಂಥ ಹಣನ ಅದು ಬೇರೆ ರೀತಿ ಪೌಲ್ ಆಗಬಾರ್ದು. ಯಾಕೆಂದರೆ ನಮ್ಮ ಮನೇಲಿ ದಿವಸ ಹೆಚ್ಚು ಕಮ್ಮಿ ಒಂದು 50-75 ಜನ ಊಟಕ್ಕೆ ಬರೋರು ಹೋಗೋರು, ಅದು ಬೇರೆ ಖರ್ಚು ಎಕ್ಸ್ಪೆನ್ಸಿವ್ ನಡೀತಾ ಇತ್ತು. ಯಾಕೆಂದರೆ ನಾಟಕದವರು, ಅದು ಬಿಟ್ಟು ಓಕ್ಲಿಪುರಂ ಹತ್ರ ಇದೆ ಮೆಜೆಸ್ಟಿಕ್ಗೆ ಅಂತ ಹೇಳಿ ನಮ್ಮ ತಂದೆ ಹಳೆ ಸ್ನೇಹಿತರು, ಈ ರೀತಿ ಭಾಳಷ್ಟು ಜನ ಬಂದು ಹೋಗೋರು ಇದ್ದಿದ್ದರಿಂದ ನಮ್ಮಮ್ಮ ಏನು ಮಾಡಿದ್ರು, ಮನೆ ತಗೊಳ್ಳಿಲ್ವಲ್ಲ, ಮುಂದಕ್ಕೆ ಯಾವತ್ತಾರು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಅವತ್ತು ನನಗೆ ಗೊತ್ತಿದ್ದಂಗೆ ಸರಿ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಒಡವೆ ಇತ್ತು. ಆಮೇಲೆ ನಮ್ಮ ತಂದೆಯವರ ಕಾಲವಾದ ಮೇಲೆ ನಾವು ಆ ಬ್ಯಾಂಕ್ ಪ್ರೊಸೀಜರ್ ಎಲ್ಲ ಮುಗಿಸಿ ಅದು ಒಂದಷ್ಟು ಅಮೌಂಟ್ ಬಂತು, ಅವರ ಒಂದು ಇನ್ಶೂರೆನ್ಸ್ ಅಮೌಂಟ್ ಬಂತು. ಹೀಗೆ ಎಲ್ಲ ಲೆಕ್ಕ ಹಾಕ್ಕೊಂಡಾಗ ಅವ್ರಿಗೆ ಬರಬೇಕಾದ್ದು ಬ್ಯಾಲೆನ್ಸೇ ಆ ಕಾಲದಲ್ಲಿ ಚಿತ್ರರಂಗದಿಂದ ಒಂದು 5-7 ಲಕ್ಷ ರೂಪಾಯಿ ಇತ್ತು. ನಾನು ಆಗಲೇ ಹೇಳಿದೆ ನನ್ನ ಅಮೌಂಟನ್ನು ಯಾರಿಗೂ ಕೇಳಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿ, ನನ್ನ ಒಬ್ಬರ ಹತ್ರನೇ ಆ ಅಮೌಂಟನ್ನ ಕೇಳೋಕ್ಕೆ ಹೋಗಿದ್ದಿದ್ದು. ಅದರದ್ದು ನಾನು ಹೇಳ್ತೀನಿ, ಅದು ಸ್ಟೋರಿ ಭಾಳ ವಿಚಿತ್ರವಾಗಿದೆ, ಅದು ಹೇಗೆ ನಡೀತು ಏನು ಎತ್ತ ಅಂತ. ಇದು ಒಂದು ಮೇಜರ್ ಅಮೌಂಟ್. ಇದು ಬಿಟ್ಟು ಭಾಳ ಹಿಂದೆನೂ ನಾನು ಇದೇ ಚಿತ್ರಲೋಕದಲ್ಲಿ ಹೇಳಿದ್ದೆ, ವಾಟಾಳ್ ನಾಗರಾಜ್ ಅವರು ಮತ್ತು ನಮ್ಮ ತಂದೆಯವರು ಒಂದು ನಾಟಕ ಕಲಾವಿದರುಗಳಿಗೆಲ್ಲ ಮನೆಗಳು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಆ ಕುಮಾರಸ್ವಾಮಿ ಲೇಔಟ್ ಬಡಾವಣೆಗಳಲ್ಲಿ ಅಶಕ್ತ ಕಲಾವಿದರುಗಳಿಗೆಲ್ಲ ಒಂದೊಂದು ಮನೆಗಳನ್ನ ಹಂಚಿದ್ರು. ಅದಾದಮೇಲೆ ನಮ್ಮ ತಂದೆಯವ್ರಿಗೂ ಒಂದು ಮನೆ ಅಲಾಟ್ ಆಗಿತ್ತು. ನಮ್ಮ ತಂದೆಯವರು ಅದನ್ನು ಒಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗಾಯತ್ರಿಗೆ ಅದನ್ನು ಕೊಡಬೇಕು ಅಂತಿದ್ರು. ಆಮೇಲೆ ಯಾಕೋ ಏನೋ ನಮ್ಮ ಅಕ್ಕ ಇದ್ಕೊಂಡು ನನಗೆ ಕೊಟ್ಟಿರು, ಇರಲಿ ಮುಂದಕ್ಕೆ ನೋಡೋಣ ಅಂತ ಹೇಳಿದರು. ಅದಾದಮೇಲೆ ಅದರದ್ದು ಪೇಮೆಂಟ್ಸು, ತಿಂಗಳ 50 ರೂಪಾಯಿನೋ 100 ರೂಪಾಯಿನೋ ಅದು 20 ವರ್ಷದ ಪಿರಿಯಡ್ ಇತ್ತು. ನಮ್ಮ ಅಕ್ಕನೇ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆಕೆನೇ ಕಟ್ಕೊಂಡು ಹೋದ್ಲು. ಅದು ಇವತ್ತಿನ ದಿವಸನೂ ನಮ್ಮ ಅಕ್ಕ ಆ ಮನೇನ ಆಲ್ಟ್ರ್ ಮಾಡಿಕೊಂಡು ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. ನಾನು ಇದನ್ನು ಯಾಕೆ ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಅಪ್ಪ ಬಂದು ಬರೀ ಆಸ್ತಿನ ಈ ಥರ ಡಬ್ಬಗಳು ಬಿಟ್ಟು ಹೋಗಿದ್ದಲ್ಲ, ಸಾಕಷ್ಟು ಫಂಡ್ಸು, ನಮ್ಮಮ್ಮ ಒಂದು ಸ್ವಲ್ಪ ಬುದ್ಧಿವಂತರಾಗಿದ್ದರಿಂದ ಒಂದಷ್ಟು ಒಡವೆಗಳು ಎಲ್ಲವೂ ಬಿಟ್ಟು ಹೋಗಿದ್ದರು. ಏನಾಗಿತ್ತು, ಈ ಫಂಡ್ಸ್ ಎಲ್ಲ ಅವತ್ತಿನ ದಿವಸಕ್ಕೆ 80-85 ತುಂಬ ದೊಡ್ಡ ಹ್ಯೂಜ್ ಅಮೌಂಟು. ನಾವು ಹೀಗೆ ಕೂತ್ಕೊಂಡು ಒಂದು 15 ದಿವಸ ಆದಮೇಲೆ, ನಾನು 19 ವರ್ಷ, ನಮ್ಮ ಅಣ್ಣನಿಗೊಂದು 20 ವರ್ಷ, ಸೊ ಹೀಗೆ ಇದ್ದಾಗ ನಮ್ಮ ತಂದೆಯವರು ಕಾಲವಾದ ಮೇಲೆ ನಮ್ಮ ತಾಯಿಯವರು ತುಂಬ ಆ ಒಂದು ಈ ಮೂಡಿಂದ ಆಚೆ ಬಂದಿರಲಿಲ್ಲ ಆಕೆ. ಸೊ ನಾವು ಹೋಗಿ ಕೇಳಿದ್ವಿ, ಏನಮ್ಮ ಈ ರೀತಿ ಎಲ್ಲ ಆಗೋಗಿರೋದ್ರಿಂದ ನಾವು ಒಂದು ಚಿತ್ರ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇದಕ್ಕೆ ಫೈನಾನ್ಸ್ ಹೇಗೇನೋ ನನಗೆ ಅರ್ಥ ಆಗ್ತಾಯಿಲ್ಲ, ಏನು ಮಾಡೋಣಮ್ಮ, ನಟ ಚಾಣಕ್ಯ ಮುಸ್ರಿ ಅಂತ ಟೈಟ್ಲ್ ಅಂತ ಅಂದ್ಕೊಂಡಿದ್ದೀವಿ, ಅವರು ಆ್ಯಕ್ಟ್ ಮಾಡಿದಂಥ ಕ್ಲಿಪ್ಪಿಂಗ್ಸ್ನೆಲ್ಲ ಇಟ್ಕೊಂಡು ಒಂದು ಚಿತ್ರ ಮಾಡೋಣ, ಇವತ್ತಿಗಿರೋ ಅವರು ಮಾರ್ಕೆಟ್ಗೆ ಒಂದು ಸ್ವಲ್ಪ ನಮಗೆ ಯಶಸ್ಸು ಸಿಕ್ಕಬೋದು ಅಂತ ಹೇಳಿ ನಮ್ಮ ತಾಯಿ ಹತ್ರ ಕೇಳಿದಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು, ಮಕ್ಕಳ ನಿಮ್ಮ ತಂದೆಯವರು ಬಂದುಬಿಟ್ಟು ಚಿತ್ರರಂಗದಲ್ಲೇ ಮುಂದುವರೆದಿರೋದು, ನಾಟಕ ಚಿತ್ರರಂಗ, ನಿಮಗೂ ಅದು ಆಸೆ ಇತ್ತು ಅಂದರೆ ನೋಡಿ ಅಮೌಂಟು ಈ ಒಡವೆಗಳು ಎಲ್ಲವೂ ಇದ್ದಾವೆ, ನಿಮ್ಗೆ ಅದನ್ನು ಯಾವ ರೀತಿ ಬೇಕೋ ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಮ್ಮಮ್ಮ ಎರಡನೇ ಮಾತು ಆಡದೆ ಅಷ್ಟನ್ನು ಪಾಪ ಆಕೆ ದಾರೆ ಇರಿದ್ರು ನನ್ನ ನಮ್ಮ ಅಣ್ಣನ ಒಂದು ಸೆಕ್ಯೂರಿಟಿಗೋಸ್ಕರ. ಆ ಒಂದು ಇದರಲ್ಲೇ ಅಂದರೆ 7-8 ಲಕ್ಷ ಬಜೆಟ್ ಏನು ಆಗಲಿಲ್ಲ ಆ ಕಾಲದಲ್ಲಿ ನಟ ಚಾಣಕ್ಯ ಮುಸ್ರಿ, ಒಂದು ಅಪ್ ಟು ರಿಲೀಸ್ ನಮಗೊಂದು 3,50,000 ರೂಪಾಯಿ ಏನೋ ಬಿತ್ತು, ಅದು ಒಂದು ಹಂತಕ್ಕೆ ನಡ್ಕೊಂಡು ಹೋಯಿತು. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಂದು ಚಿತ್ರ ಒಂದೇ ಚಿತ್ರದಲ್ಲಿ ನಾನು ಪೇಮೆಂಟ್ ಕೇಳೋಕ್ಕೆ ಹೋಗಿದ್ದಿದ್ದು, ಯಾಕಂದರೆ ಅವರು ಕಾಲವಾಗ ಮಾರನೇ ದಿವಸ ಅಂದರೆ ಶನಿವಾರ ಸಂಜೆ ಹೋಗ್ಬಿಟ್ರು, ಭಾನುವಾರದ ದಿವಸ ಆ ಚಿತ್ರಕ್ಕೆ ಡಬ್ಬಿಂಗಿಗೆ ಬರ್ತೀನಿ ಅಂತ ಹೇಳಿದರು. ಆ ಚಿತ್ರನೇ ಗಿರಿಬಾಲೆ ಅಂತ ಹೇಳಿಬಿಟ್ಟು ಸಾಯೋ ಹಿಂದಿನ ದಿವಸ ಆ ಚಿತ್ರದ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಎಲ್ಲ ಬಂದು ಮಾತಾಡ್ಕೊಂಡು ಹೋಗಿದ್ದರು, ಹೇಳಿದ್ರು ನಮ್ಮ ತಂದೆಯವರು. ಅಂದರೆ ಆ ಪಿಕ್ಚರ್ ಡಬ್ಬಿಂಗ್ ಮುಗಿಸೋಕ್ಕೆ ಆದಷ್ಟು ನಮ್ಮ ತಂದೆಯವರೇ ಜಾಸ್ತಿ ಫೋರ್ಸ್ ಮಾಡಿದರು, ಏನೋ ನನ್ನ ಹೆಲ್ತ್ ಚೆನ್ನಾಗಿಲ್ಲಪ್ಪ, ಬೇಗ ಮುಗಿಸ್ಕೊಳ್ಳಿ ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಿದ್ದರಿಂದ ಆ ಚಿತ್ರದ ನಿರ್ದೇಶಕರು ಎಲ್ಲ ಬಂದು ಮಾತಾಡ್ಕೊಂಡು ಭಾನುವಾರ ಹೇಗಾದ್ರು ಮಾಡಿ ಡಬ್ಬಿಂಗ್ ಮುಗಿಸ್ಕೊಂಬಿಡ್ತೀವಿ, ಸರಿಯಪ್ಪ ಅದೊಂದು ಚೂರು ಬಾಕಿ ಇತ್ತಲ್ಲ ಪೇಮೆಂಟ್ ಕೊಡಿ ಅಂದಾಗ ಭಾನುವಾರ ಡಬ್ಬಿಂಗಿಗೆ ಬರ್ತಿರಲ್ಲ ಸರ್, ಅಲ್ಲೇ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಇದು ನಾನು ಮನೆಯಲ್ಲಿದ್ದೆ ಇವತ್ತಿನ ದಿವಸ ನಾನು ಕೇಳಿಸ್ಕೊಂಡಿದ್ದೀನಿ.
ಸೊ ಭಾನುವಾರ ಮಧ್ಯಾಹ್ನ ನಮ್ಮ ತಂದೆಯವರ ಅಂತ್ಯಕ್ರಿಯೆ ಎಲ್ಲ ಮುಗೀತು. ನಾನು ಸೋಮವಾರದ ದಿವಸ ಹೋದೆ. ಸೋಮವಾರದ ದಿವಸ ಚಿತ್ರದ ಡಬ್ಬಿಂಗ್ ನಡೀತಾ ಇತ್ತು. ಅಂದರೆ ಈ ಪಿಕ್ಚರ್ನಲ್ಲಿ ಅಂಬರೀಷ್ ಅವರು ನಾಯಕ ನಟರಾಗಿ ಅಭಿನಯಿಸಿದರು. ಡಬ್ಬಿಂಗ್ ನಡೀತಾ ಇತ್ತು. ಹೋದಾಗ ನಮ್ಮ ತಂದೆಯವ್ರದ್ದು ರೀಲ್ ಹಾಕಿ ಡಬ್ಬಿಂಗ್ ಮಾತಾಡಬೇಕಾದ್ರೆ ಇವರು ಯಾರು ರತ್ನಾಕರ್ ಅಂಥೇಳಿ ನಮ್ಮ ಅಪ್ಪನ ಒಂದು ಸಿಮಿಲರ್ ವಾಯ್ಸಲ್ಲಿ ಅವ್ರು ಮಾತಾಡ್ತಾಯಿದ್ರು. ಅವ್ರನ್ನ ಕರ್ಕೊಂಡು ಡಬ್ಬಿಂಗ್ ಮಾತಾಡಿಸ್ತಾ ಇದ್ರು. ಸೊ ಆ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದಾಗ ನಾನು ಕಾಯ್ಕೊಂಡು ಕೂತಿದ್ದು. ಅವ್ರನ್ನ ಕೇಳಿದೆ, ಮೊನ್ನೆ ಮಾತಾಡ್ಕೊಂಡು ಹೋಗಿದ್ರಲ್ಲ ಪೇಮೆಂಟ್ ಬ್ಯಾಲೆನ್ಸ್ ಇತ್ತಲ್ಲ, ಒಂದು ಸ್ವಲ್ಪ ಕೊಟ್ಟರೆ ನನಗೆ ಈ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ ಮೊನ್ನೆನೇ ನಿಮ್ಮ ತಂದೆಯವ್ರ ಕೈನಲ್ಲಿ ಕೊಟ್ಬಿಟ್ಟು ಬಂದ್ಬಿಟ್ವಿ ಸ್ವಾಮಿ ಅಂತ ಹೇಳಿದ್ರು. ಸೊ ಆಗ ನನಗೆ ಒಂಥರ ಮನಸ್ಸು ಹೊಡೆದೋಯ್ತು. ಯಾಕೆಂದರೆ ನಾನು ನಮ್ಮ ಅಪ್ಪನ ಜೊತೆನಲ್ಲೇ ಇದ್ದೀನಿ, ಇವರೆಲ್ಲ ಬಂದು ಮಾತಾಡ್ಕೊಂಡು ಹೋದಾಗ ಭಾನುವಾರ ನೀವು ಡಬ್ಬಿಂಗಿಗೆ ಬರ್ತೀರಾ, ಆವತ್ತಿನ ದಿವಸ ಕೊಡ್ತೀನಿ ಅಂತ ಹೇಳಿದರು. ನಾನು ಹೋಗಿ ಸೋಮವಾರ ದಿವಸ ದುಡ್ಡು ಕೇಳಿದ್ರೆ ಮೊನ್ನೆ ನಿಮ್ಮ ತಂದೆಯವ್ರ ಕೈನಲ್ಲೆಲ್ಲ ಕೊಟ್ಬಿಟ್ಟು ಬಂದ್ಬಿಟ್ವಲ್ಲ ಸ್ವಾಮಿ ಅಂದರೆ ನಾನು ಏನಂತ ಆನ್ಸರ್ ಮಾಡಬೇಕು? ಏನೂ ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದೆ. ಯಾಕೆಂದರೆ ನಮ್ಮ ತಂದೆಯವ್ರ ರೀಲೇ ಓಡ್ತಾ ಇದೆ, ರತ್ನಾಕರ್ ಅವ್ರು ಮಾತಾಡ್ತಾ ಇದ್ದಾರೆ, ಎಲ್ಲವೂ ನನ್ನ ಕಣ್ಮುಂದೆನೇ ನಡೀತಿದ್ರೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂದರೆ ನಾನು ಏನಂತ ಆನ್ಸರ್ ಮಾಡೋಕ್ಕಾಗುತ್ತೆ? ಸೊ ಹೀಗೆ ಆ ನಟ ಚಾಣಕ್ಯ ಮುಸ್ರಿ ಆದ ಮೇಲೆ ನಮ್ಮ ಸ್ನೇಹಿತರು ಎಸ್ ಜೆ ನಂದ್ಯಾಳ್ ಅಂತ ಹೇಳಿದರು. ನಾವು ಮತ್ತು ಈ ನಟ ಚಾಣಕ್ಯ ಮುಸ್ರಿಯಿಂದನೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಕಾಸನ್ನು ಬಂದಿತ್ತು. ಆಮೇಲೆ ಎಸ್ ಜೆ ನಂದ್ಯಾಳ್ ಅವರು, ನಾನು ಮತ್ತು ನಮ್ಮ ಅಣ್ಣ ಗುರುದತ್ ಮುಸ್ರಿ ಅವರು ಎಲ್ಲ ಸೇರಿಕೊಂಡು ಒಂದು ಚಿತ್ರ ಮಾಡೋಣ ಅಂತ ಯೋಚನೆ ಮಾಡಿ ಭರತ್ ಅನ್ನೋ ಒಂದು ಚಿತ್ರನ ತಯಾರು ಮಾಡಿದ್ವಿ. ಅದಕ್ಕೂ ಅಮ್ಮನ್ನ ಕೇಳಿದ್ವಿ, ಹೇಳಿದ್ರು ನಿಮಗೆಲ್ಲ ಒಡವೆ ಈ ಹಣ ಈ ಅಮೌಂಟ್ ಏನೇನು ಮನೆಯಲ್ಲಿ ಉಳ್ಕೊಂಡಿದೆ ಅಷ್ಟು ನಿಮ್ಮಿಬ್ಬರಿಗೆ ಸೇರಿರೋದು, ಹೋಗಿ ನಿಮಗೇನು ಮುಂದುವರಿಯೋದಕ್ಕೆ ಸಾಧ್ಯವೋ ಅಷ್ಟನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಎಲ್ಲ ಒಡವೆನೂ ತಗೊಂಬಂದು ಮುಂದೆ ಇಟ್ಟರು.